ಅಂತ ಸಿಎಂ ಕುಮಾರಸ್ವಾಮಿ ಅವರು ರೈತರಿಗೆ ನಾನು ನಿಮ್ಮ ಜೊತೆ ಅದನ್ರಿಪ್ಪ, ನೀವೇನು ಹೆದರಾಕ ಹೋಗ್ಬೇಡ್ರಿಪ್ಪ ಅಂತ ಹೇಳಕ್ಕೆ ಹೋಗಿ ಭತ್ತದ ನಾಟಿ ಮಾಡಿ ಬಂದ್ರಿಪ್ಪ. ಇದು ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದು ಒಳ್ಳೇದೇ ಬಿಡ್ರಿ, ಆದರೆ ಅವರು ಈ ಕೆಲಸದ ಜೊತೆ ಬರೀ ನಾಟಿ ಮಾಡಿ ಬರೋದಕ್ಕಿಂತ ಬದಲಾಗಿ ಅದ್ರ ಜೊತೆ ಇನ್ನೊಂದು ಕೆಲಸ ಮಾಡ್ಬೇಕಿತ್ರಿ ಅವರು. ಅದೊಂದು ಕೆಲಸ ಮಾಡಿದ್ರು ಅಂತಂದ್ರೆ ರೈತರಿಗೆ ಇನ್ನೊಂದು ಸ್ವಲ್ಪ ಅನುಕೂಲ ಆಗಿರೋದ್ರಿ. ಅದು ಏನ್ರಿ ಅದು ಇನ್ನೊಂದು ಕೆಲಸ ಅಂತಂದ್ರೆ, ಇವ್ರು ಬರೀ ನಾಟಿ ಮಾಡಿ ಅದ್ರ ಬದಲಾಗಿ ನಾಟಿ ಮಾಡಿ ನಾಟಿ ಚಾಲೆಂಜ್ ಅಂತೇಳಿ ಇನ್ನೊಬ್ಬರಿಗೆ ಪಾಸ್ ಮಾಡ್ಬೇಕತ್ರಿ. ಅದನ್ನ ಇವು ಒಂದಿಷ್ಟು ಚಾಲೆಂಜ್ಗಳು ಬಂದ್ವಲ್ರಿ ಈಗ, ಅದ್ರದ ಒಂದು ಟ್ರೆಂಡ್ ಆಗಿಬಿಟ್ಟೈತಿ. ಐಸ್ ಬಕೆಟ್ ಚಾಲೆಂಜ್, ಈ ನಮ್ಮ ಪ್ರಧಾನಮಂತ್ರಿಗಳ ಫಿಟ್ನೆಸ್ ಚಾಲೆಂಜ್ ಹಾಕಿದ್ರಲ್ರಿ, ಹಂಗೆ ನಮ್ಮ ಸಿಎಂ ಸಾಹೇಬರು ನಾಟಿ ಮಾಡಿ ಆ ನಾಟಿ ಚಾಲೆಂಜನ್ನು ಯಡಿಯೂರಪ್ಪನವ್ರಿಗೆ ಪಾಸ್ ಮಾಡಿಬಿಡ್ಬೇಕತ್ರಿ. ಯಡಿಯೂರಪ್ಪನವ್ರು ಆ ಚಾಲೆಂಜ್ ಸ್ವೀಕರಿಸಿ ನಾಟಿ ಮಾಡ್ತಿದ್ರ ಏನೋ ಗೊತ್ತಾಕಿತ್ತು ಅವಾಗ. ಒಂದೇಳೆ ಅವರು ಚಾಲೆಂಜ್ ಸ್ವೀಕರಿಸಿ ನಾಟಿ ಮಾಡಿ ಅವರು ಇನ್ನೊಬ್ಬರಿಗೆ ಹಿಂಗೆ ಚಾಲೆಂಜ್ ಪಾಸ್ ಮಾಡಿದ್ರೆ, ಹಿಂಗೆ ಒಬ್ಬರಿಂದ ಒಬ್ಬರಿಗೆ ಒಬ್ಬರಿಂದ ಒಬ್ಬರಿಗೆ ಚಾಲೆಂಜ್ ಪಾಸ್ ಆಗಿ 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 ಏನಾಗ್ತಿತ್ರಿಪ್ಪ ಲಾಸ್ಟಿಗೆ ಅದು ಅಂತಂದ್ರೆ ಎಲ್ಲರೂ ನಾಟಿ ಮಾಡಕ್ಕೆ ಹೋಗ್ಬಿಡ್ತಿದ್ರು. ಈ ಚಾಲೆಂಜ್ ಹಿಂಗೆ ಪಾಸ್ ಆಗಿ ಎಲ್ಲರೂ ನಾಟಿ ಮಾಡಕ್ಕೆ ಹೋಗ್ಬಿಟ್ಟಿದ್ರು ಅಂತಂದ್ರೆ ರೈತರಿಗೆ ಆಳಿನ ಸಮಸ್ಯೆನೂ ತಪ್ತಿತ್ತು, ಫ್ರೀಯಾಗಿ ಅವರು ಗದ್ದೆ ನಾಟಿ ಮಾಡ್ದಂಗೆ ಆಕ್ಕಿತ್ತು. ಭಾಳ ಒಳ್ಳೇದಾಕಿತ್ತು ರೀ ಹಿಂಗಾಗಿದ್ರೆ, ಹೌದಲ್ರಿ?